ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಭಿಂಗ ಅವರು ಸದ್ಯಕ್ಕೆ ಜಾಮೀನ್ ಮೇಲೆ ಆಚೆ ಬರಲ್ಲ ಅಂದ್ಕೊಂಡಿದ್ದೆ, ಆದರೆ ಬಂದ್ಬಿಟ್ರು. ಜೊತೆಗೆ ಮುನಿಯಪ್ಪನವ್ರು ಕೂಡ. ನಾನು ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಐ ಆಮ್ ವೆರಿ ಸಾರಿ ಪ್ರಭು ದೊಂಡಾಳೆ ಅವರೇ. ಸಾರಿ ಯಾಕೆ ಬಿಡಿ, ನಿಮ್ಮನ್ನು ಪಕ್ಷದ ಅಧ್ಯಕ್ಷ ಅಂತ ಅನೌನ್ಸ್ ಮಾಡೋ ಹೊತ್ತಿಗೆ ಭಿಂಗ ಅವರು ಜಾಮೀನ್ ಮೇಲೆ ಆಚೆ ಬಂದು ಎಮ್ ಎಲ್ ಎಗಳೆಲ್ಲ ಅವ್ರ ಪರ ಮಾತಾಡೋ ಹಾಗೆ ಮಾಡಿಬಿಟ್ರು. ಇದರಿಂದ ನಿಮಗೆ ತುಂಬ ಅವಮಾನ ಅನಿಸಿರಬಹುದು. ಐ ಆಮ್ ವೆರಿ ಸಾರಿ. ಇದರಲ್ಲಿ ನಿಮ್ಮ ತಪ್ಪೇನಿದೆ ಬಿಡಿ, ನೀವಂತೂ ಸಿನ್ಸಿಯರಾಗಿ ಪ್ರಯತ್ನ ನಡೆಸ್ತಾರಲ್ಲ. ಅಷ್ಟಕ್ಕೂ ನಿಮ್ಮ ಪಕ್ಷದ ಅಧ್ಯಕ್ಷ ಆಗಲಿಲ್ಲ ಅಂತ ನನಗೇನು ಬೇಸರ ಇಲ್ಲ. ರಾಜಕೀಯನೇ ನಂಬಿಕೊಂಡು ನಾನೇನು ಬದುಕ್ತಾ ಇಲ್ಲ. ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಇದೆ ನಂದು. ನಿಮ್ಮ ಸ್ನೇಹಕ್ಕೆ ಬೆಲೆ ಕೊಟ್ಟು ನಿಮ್ಮ ಪಕ್ಷದ ಅಧ್ಯಕ್ಷ ಆಗಲಿಕ್ಕೆ ನಾನು ಒಪ್ಪಿಗೆ ಕೊಟ್ಟೆ ಅಷ್ಟೇ. ನಿಮ್ಮ ಪಕ್ಷದ ಅಧ್ಯಕ್ಷ ಆಗಿದ್ರೆ ಸಂತೋಷ ಆಗ್ತಾ ಇತ್ತು. ಆಗಲಿಲ್ಲ ಅಂತ ನನಗೇನು ಬೇಸರ ಇಲ್ಲ. ಸರ್ ಹೇಳಿ. ಸರ್, ಸತ್ಯಬಂಧು ಪತ್ರಿಕೆ ಚೀಫ್ ಎಡಿಟರ್ ರವಿನಾರಾಯಣ ಅವ್ರು ಬಂದಿದ್ದಾರೆ. ಫೋನ್ ಮಾಡಿದ್ರು, ಒಳಗೆ ಕಳಿಸಿ ಅವ್ರನ್ನ. ಆಯಿತು ಸರ್. ಶಿವಕಾಂತ ಪಟೇಲ್, ನೀವಿನ್ನು ಹೊರಡಿ, ನಾನು ನಿಮ್ಮ ಹತ್ರ ಫೋನಲ್ಲಿ ಮಾತಾಡ್ತೀನಿ. ಓಕೆ ಸರ್. ಸರಿ ಸರ್, ನಾನು ಹೊರಡಿ ಬರ್ತೀನಿ. ಆಯಿತು. ನಮಸ್ತೆ ಸರ್. ನಮಸ್ಕಾರ. ಬರ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ ರವಣ್ಣ, ಕೂತ್ಕೊಳ್ಳಿ. ಇವರು ನನ್ನ ಸ್ನೇಹಿತರು, ಪ್ರಭು ದೊಂಡಾಳೆ ಅಂತ. ನಮಸ್ಕಾರ. ನಮಸ್ಕಾರ. ಇವ್ರು ಯಾರು ಗೊತ್ತಿಲ್ಲ ಸರ್, ಸೂಪರ್ ಎಲೆಕ್ಟ್ರಾನಿಕ್ಸ್ ಕಂಪ್ನಿ ಮಾಲೀಕರು. ಹೇಗೆ ನಡೀತಾ ಇದೆ ನಿಮ್ಮ ಸತ್ಯಬಂಧು ಪತ್ರಿಕೆ? ಎಲ್ಲ ತಮ್ಮ ಕೃಪೆ ಸರ್. ರಾಜಕೀಯದ ಗಲಾಟೆಗಳಿರೋ ತನಕ ಪತ್ರಿಕೆಗಳು ಚೆನ್ನಾಗೇ ನಡೀತಾ ಇರತ್ತೆ ಸರ್. ಇವತ್ತು ಭಿಂಗ ಸಾಹೇಬರು ಮತ್ತು ಮುನಿಯಪ್ಪನವ್ರಿಗೆ ಬೆಳಗ್ಗೆ ಬೇಲ್ ಸಿಕ್ತು ಅಂತ ಕೇಳಿದೆ. ಹ್ಞೂ ಸರ್. ಇವತ್ತು ಬೆಳಗ್ಗೆ ಮೀಟಿಂಗ್ನಲ್ಲಿ ಸ್ವಲ್ಪ ಏನೋ ಗಲಾಟೆ ಆಯಿತು ಅಂತ ಕೇಳಿದೆ. ಗಲಾಟೆನಾ? ಗಲಾಟೆ ಗಿಲಾಟೆ ಏನೂ ಆಗಿಲ್ಲ ರವಿನಾರಾಯಣ ಅವರೇ. ಇವತ್ತು ಬೆಳಗ್ಗೆ ನಾನು ಪಕ್ಷದ ಎಮ್ ಎಲ್ ಎಗಳ ಜೊತೆ ಮೀಟಿಂಗ್ ಮಾಡ್ತಾ ಇದ್ದೆ. ಭಿಂಗ ಸಾಹೇಬರಿಗೆ ಜಾಮೀನ್ ಸಿಕ್ಕಿ ಸಡನ್ನಾಗಿ ಅಲ್ಲಿಗೆ ಬಂದುಬಿಟ್ರು. ನಾವ್ಯಾರೂ ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಮ್ಮ ಪಕ್ಷದ ಎಮ್ ಎಲ್ ಎ ಒಬ್ಬ ಅವ್ರಿಗೆ ಇಷ್ಟ ಆಗದೆ ಇರೋ ರೀತಿ ಮಾತಾಡ್ಬಿಟ್ಟ. ಭಿಂಗ ಸಾಹೇಬರು ಸ್ವಲ್ಪ ರಾಂಗ್ ಆದರು ಅಷ್ಟೇ, ಗಲಾಟೆ ಅಂತ ಏನೋ ಆಗಲಿಲ್ಲ. ನೀವು ಬಂದ ಉದ್ದೇಶ ಸರ್? ನಿಮ್ಮಿಂದ ನನಗೊಂದು ಪರ್ಸ್ನಲ್ ಫೇವರ್ ಆಗಬೇಕಾಗಿತ್ತು. ಏನು ಸರ್? ನನ್ನ ಭಾಮ ಇದನ್ನ ಶ್ರೀಧರ ಅಂತ ಇದ್ದಾನೆ, ಬಿಇ ಎಮ್ ಬಿ ಎ ಮಾಡಿದ್ದಾನೆ, ತುಂಬ ಬುದ್ಧಿವಂತ ಸರ್. ಇದು ಅವ್ನ ಬಯೋಡೇಟಾ ಸರ್. ಓಕೆ, ಈಗ ನನ್ನಿಂದ ಏನಾಗಬೇಕು ಸರ್? ತಮ್ಮ ದೊಡ್ಡ ಸಾಫ್ಟ್ವೇರ್ ಕಂಪ್ನಿ ಇದೆಯಲ್ಲ ಕಾನ್ಸಂಟ್ರಿಕ್ಸ್, ಅಲ್ಲಿ ನನ್ನ ಭಾಮ ಇದ್ದಂಗೆ ಒಂದು ಒಳ್ಳೆ ಪೊಸಿಷನ್ ಕೊಟ್ಟರೆ ತುಂಬ ಉಪಕಾರ ಆಗುತ್ತೆ. ಈಗೆಲ್ಲಾದರೂ ಕೆಲಸ ಮಾಡ್ತಿದ್ದಾರೆ ನಿಮ್ಮ ಭಾಮ ಇದೆ? ಮಾಡ್ತಾ ಇದ್ದಾನೆ ಸರ್. ರಿಂಗ್ ರೋಡಲ್ಲಿ ಸ್ಟಾರ್ ಅವೆಂಚರ್ ಅಂತ ಕಂಪ್ನಿ ಇದೆಯಲ್ಲ, ಅಲ್ಲಿದ್ದಾರೆ ಸರ್. ಈಗ ಮನೆಗೂ ಮತ್ತು ಈಗ ಕೆಲಸ ಮಾಡ್ತಾ ಇರೋ ಕಂಪ್ನಿಗೂ ತುಂಬ ದೂರ. ಟ್ರಾಫಿಕ್ ಎಷ್ಟಿರುತ್ತೆ ಅಂತ ಗೊತ್ತಲ್ಲ ಸರ್ ರುದ್ರಾಕ್ಷಿಪುರದಲ್ಲಿ ತಮಗೇನೇ. ಜೊತೆಗೆ ಕೆಲಸ ಜಾಸ್ತಿ, ಸಂಬಳ ಕಮ್ಮಿ ಸರ್. ಅಲ್ಲಿ ತುಂಬ ಕಷ್ಟದಲ್ಲಿದ್ದಾನೆ ಭಾಮ ಇದನ್ನ ಸರ್. ತಾವು ನಮಗೆ ಗೊತ್ತಿರೋರು, ತಮ್ಮ ಕಂಪ್ನಿನೂ ನಮ್ಮ ಮನೆ ಹತ್ರನೇ ಇದೆ. ತಾವು ಇಲ್ಲಿ ಕೆಲಸ ಕೊಟ್ಟರೆ ತುಂಬ ಉಪಕಾರ ಆಗತ್ತೆ ಸರ್. ಹ್ಞೂ, ನೀವು ಇಷ್ಟು ಕೇಳ್ತಾ ಇದ್ದೀರಾ, ಇಲ್ಲ ಅನ್ನೋದಕ್ಕೆ ಆಗೋದಿಲ್ಲ. ನಾನು ನಮ್ಮ ಕಂಪ್ನಿಲಿ ಕೆಲಸ ಕೊಡ್ತೀನಿ. ನಾಳೆನೇ ನಮ್ಮ ಸಾಫ್ಟ್ವೇರ್ ಕಂಪನಿ ಮ್ಯಾನೇಜರ್ಗೆ ಫೋನ್ ಮಾಡಿ ಹೇಳ್ತೀನಿ, ನಿಮ್ಮ ಭಾವ ಇದನ್ನ ಅವ್ರನ್ನ ಭೇಟಿ ಮಾಡಕ್ಕೆ ಹೇಳಿ. ಆಗಲಿ ಸರ್, ತುಂಬ ಉಪಕಾರ ಆಯಿತು ಸರ್. ಇಟ್ಸ್ ಓಕೆ ಸರ್. ಭಿಂಗ ಅವರು ಜಾಮೀನು ಮೇಲೆ ಹೊರಗೆ ಬಂದಾಯಿತು, ನೆಕ್ಸ್ಟ್ ಏನು ಸರ್?
ಶಾಸಕಾಂಗ ಪಕ್ಷದ ಸಭೆ ಕರೀಬೇಕು, ಮತ್ತೆ ಭಿಂಗಾ ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು. ಸರ್, ಭಿಂಗಾ ಅವರ ಮೇಲೆ ಕ್ರಿಮಿನಲ್ ಆರೋಪಗಳಿದೆ, ಅವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಯಾರಾದರೂ ಒಪ್ತಾರಾ ಸರ್? ಒಪ್ಪಲಿ ಅಂತ ಅವರು ಹೇಳ್ತಾ ಇದ್ದಾರೆ. ಆದರೆ ನೈತಿಕವಾಗಿ ಅದು ತಪ್ಪಲ್ವಾ ಸರ್? ಇದನ್ನು ನನ್ನ ಹತ್ರ ಕೇಳಿದರೆ ಹೇಗೆ ರವಿನಾರಾಯಣ ಅವರೇ? ನೋಡಿ, ನನ್ನನ್ನು ರಾಜಕೀಯಕ್ಕೆ ತಂದಿದ್ದು ಭಿಂಗಾ ಸಾಹೇಬರು. ನನಗವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಆದರೆ ರಾಜ್ಯದ ಹಿತದೃಷ್ಟಿಯಿಂದ ಯೋಚನೆ ಮಾಡಿದಾಗ ನನಗೂ ನಿಮ್ಮ ಹಾಗೆ ಅನಿಸುತ್ತೆ. ಭಿಂಗಾ ಸಾಹೇಬರು ಸುಳ್ಳು ಸಾಕ್ಷಿ ಆರೋಪನ ಎದುರಿಸ್ತಾ ಇದ್ದಾರೆ. ಹಾಗಾಗಿ ಅವರು ಮತ್ತೆ ಮುಖ್ಯಮಂತ್ರಿ ಆಗೋದ್ರ ಬದಲು ನಮ್ಮ ಪಕ್ಷದಲ್ಲೇ ಮುಖ್ಯಮಂತ್ರಿಯಾಗೋದಕ್ಕೆ ಯಾರು ಸಮರ್ಥರಿದ್ದಾರೋ, ಯಾರು ಆರೋಪ ಮುಕ್ತರೋ ಅಂಥವ್ರನ್ನ ಆರಿಸಿ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತ ನನಗೂ ಆಸೆ ಇದೆ. ಆದರೆ ಅದನ್ನು ನಾನು ಮುಕ್ತವಾಗಿ ಹೇಳೋಕ್ಕಾಗಲ್ಲ. ಹಾಗೆ ಹೇಳಿದ್ರೆ ಭಿಂಗಾ ಸಾಹೇಬರು ನನ್ನನ್ನೇ ತಪ್ಪಾಗಿ ತಿಳ್ಕೊಳ್ಳೋ ಸಾಧ್ಯತೆ ಇದೆ. ರವಿನಾರಾಯಣ ಅವರೇ, ನೀವೊಂದು ಕೆಲಸ ಮಾಡ್ಬೋದಾ? ಏನು ಸರ್? ನಾನು ನಿಮ್ಮ ಭಾವಮಯದಂಗೆ ಕೆಲಸ ಕೊಡ್ತಾ ಇದ್ದೀನಿ, ನೀವು ನನಗೊಂದು ಫೇವರ್ ಮಾಡಬೇಕಲ್ಲ. ನನ್ನ ಸ್ವಂತಕ್ಕಲ್ಲ, ರಾಜ್ಯದ ಹಿತದೃಷ್ಟಿಯಿಂದ ಪ್ರಜಾಪ್ರಭುತ್ವನ ಕಾಪಾಡೋಕ್ಕೋಸ್ಕರ. ಏನು ಮಾಡಬೇಕು ಹೇಳಿ ಸರ್. ನೀವು ವಿರೋಧ ಪಕ್ಷದ ನಾಯಕರಾದ ಶಿವಕೃಷ್ಣ ದೇಸಾಯಿ ಅವ್ರನ್ನ ಮೀಟ್ ಮಾಡಿ, ಅವ್ರ ಇಂಟರ್ವ್ಯೂ ಮಾಡಿ. ಕ್ರಿಮಿನಲ್ ಆರೋಪ ಹೊತ್ತಿರೋ ಭಿಂಗಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗೋದ್ರ ಬಗ್ಗೆ ಅವರ ಅಭಿಪ್ರಾಯ ಕೇಳಿ. ಖಂಡಿತ ಅವರು ಅದನ್ನ ವಿರೋಧಿಸ್ತಾರೆ. ಜೊತೆಗೆ ಬೇರೆ ಬೇರೆ ಜನಗಳ ಅಭಿಪ್ರಾಯನೂ ಸಂಗ್ರಹಿಸಿ, ಕ್ರಿಮಿನಲ್ ಆರೋಪ ಹೊತ್ತಿರೋ ಭಿಂಗಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು ಅಂತ ಯಾರ್ಯಾರು ಹೇಳ್ತಾರೋ ಅವರ ಮಾತುಗಳನ್ನು ನಿಮ್ಮ ಪತ್ರಿಕೆಯಲ್ಲಿ ಪ್ರಕಟ ಮಾಡ್ಬೋದಲ್ಲ. ಶಿವಕೃಷ್ಣ ದೇಸಾಯಿ ಅವರ ಮಾತುಗಳನ್ನು ದೊಡ್ಡ ದೊಡ್ಡ ಅಕ್ಷರದಲ್ಲಿ ಹೆಡ್ಲೈನ್ಸಲ್ಲಿ ಬರೋ ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಗ ಜನಗಳಿಗೆ ಒಳ್ಳೆಯವರು ಯಾರು, ಕೆಟ್ಟವರು ಯಾರು ಅಂತ ಗೊತ್ತಾಗುತ್ತೆ. ಪಕ್ಷದ ಹೈಕಮಾಂಡ್ಗೂ ನಿರ್ಧಾರ ತಗೊಳ್ಳೋಕ್ಕೆ ಈಸಿ ಆಗುತ್ತೆ. ಆ ಪತ್ರಿಕೆ ಕಾಪಿನ ನನಗೆ ತಲುಪಿಸಿದ್ರೆ ನಾನದನ್ನು ಭಿಂಗಾ ಸಾಹೇಬ್ರಿಗೆ ತೋರಿಸ್ತೀನಿ. ಆಗಲಾದರೂ ಅವರು ತಾವು ಮುಖ್ಯಮಂತ್ರಿ ಆಗೋದಕ್ಕಿಂತ ಪಕ್ಷದಲ್ಲಿ ಆರೋಪಗಳಿಲ್ಲದೇ ಇರೋರು ಮುಖ್ಯಮಂತ್ರಿ ಆದರೆ ರಾಜ್ಯಕ್ಕೆ ಪಕ್ಷಕ್ಕೆ ಹಿತ ಆಗ್ಬೋದು ಅಂತ ಕನ್ವಿನ್ಸ್ ಆಗ್ಬೋದು. ಈ ಕೆಲಸ ನಿಮ್ಮಿಂದ ಆಗುತ್ತಾ? ಖಂಡಿತ ಆಗುತ್ತೆ ಸರ್. ಹೆಡ್ಲೈನ್ಸ್ನಲ್ಲಿ ಬರುತ್ತೆ ಮ್ಯಾಟರ್. ನಾನು ಪತ್ರಿಕೆ ಕಾಪಿ ತಲುಪಿಸ್ತೀನಿ ನಿಮಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ರವಿನಾರಾಯಣ ಅವರೇ. ಇಟ್ಸ್ ಓಕೆ ಸರ್, ತಾವು ಮಾಡ್ತಿರೋ ಉಪಕಾರಕ್ಕೆ ನಾನು ಇಷ್ಟು ವಾಪಸ್ ಮಾಡದೇ ಇದ್ರೆ ಹೇಗೆ? ಬದುಕೋ ದಾರಿ ಗೊತ್ತು ನಿಮಗೆ. ಅಂದಾಗಿ ನಿಮ್ಮ ಭಾವಮೈದಂಗೆ ಆ ಕಂಪನಿಲಿ ಎಷ್ಟು ಸ್ಯಾಲ್ರಿ ಕೊಡ್ತಾ ಇದ್ದಾರೆ? 35,000 ರೂಪಾಯಿ ಸರ್. ನಾನು ಅದರ ಡಬಲ್ ಕೊಡಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಾ ಬರ್ತೀನಿ ಸರ್ ಇನ್ನ. ನಮಸ್ಕಾರ. ನಮಸ್ಕಾರ ಸರ್. ಸರ್, ನಾನು ಹೀಗೆ ಹೇಳ್ತೀನಿ ಅಂತ ತಾವು ತಪ್ಪಿಳ್ಕೋಬಾರ್ದು. ಹೇಳಿ ನಾಗಭೂಷಣ ಸ್ವಾಮಿ. ಸರ್, ಸತ್ಯ ಕಾಲ ಇಲ್ಲ ಸರ್ ಇನ್ನು ಮುಂದೆ. ಯಾಕೆ ಹಾಗಂತಿದ್ದೀರಿ? ನೀವು ಸಿ ಎಂ ಆಗಿದ್ದಾಗ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದೀರ ಸರ್? ಜನ ಅದನ್ನೆಲ್ಲ ಮರ್ತೇ ಬಿಟ್ಟಿದ್ದಾರೆ. ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀರಿ ನೀವು? ಅದೇ ಸರ್, ಆ ಚಾಬ್ರಿಯಾ, ಅವ್ರ ಫ್ರೆಂಡ್ಸು ಎಲ್ಲ ಕಡೆ ದುಡ್ಡು ಚೆಲ್ತಾ ಇದ್ದಾರೆ. ಅದಕ್ಕೆ ಸರ್, ಜನ ಚಾಬ್ರಿಯಾ ಮತ್ತು ಅವ್ರ ಸ್ನೇಹಿತರ ಹೆಸರೇ ಹೇಳ್ತಾ ಇದ್ದಾರೆ. ನಮ್ಮನ್ನ, ನಿಮ್ಮನ್ನ, ನಮ್ಮ ಪಕ್ಷನ ನಿಧಾನಕ್ಕೆ ಮರಿತಾ ಇದ್ದಾರೆ ಸರ್ ಜನ. ಹೌದು, ನಾನು ನೋಡ್ತಾ ಇದ್ದೀನಿ. ಈ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲಾದರೂ ನೋಡಿ, ಬರೀ ಚಾಬ್ರಿಯಾ ಮತ್ತು ಅವ್ರ ಫ್ರೆಂಡ್ಸ್ ಸಾಧನೆಗಳು ಬರೀ ಇದೇ ಬರ್ತಾ ಇದೆ. ಅದಕ್ಕೆ ಸರ್ ನಾನು ಹೇಳಿದ್ದು ಸತ್ಯ ಕಾಲ ಇಲ್ಲ ಅಂತ.
ನಾಗಭೂಷಣ ಸ್ವಾಮಿಯವರೇ, ಇದೆಲ್ಲ ನನ್ನ ಗಮನಕ್ಕೂ ಬಂದಿದೆ. ಛಾಬ್ರಿ ಅವರು ಮತ್ತು ಅವ್ರ ಸ್ನೇಹಿತರು ನಿಮ್ಮ ಕ್ಷೇತ್ರಗಳಲ್ಲಿ ಎಷ್ಟು ಕೆಲಸಗಳು ಮಾಡಿಸ್ತಾ ಇದ್ದಾರೆ, ತಮ್ಮ ಸ್ವಂತ ದುಡ್ಡಿನಿಂದ ರಸ್ತೆಗಳು ಮಾಡಿಸ್ತಾ ಇದ್ದಾರೆ, ಆಸ್ಪತ್ರೆಗಳು, ಸ್ಕೂಲುಗಳು, ಏನೇನೆಲ್ಲ ಮಾಡಿಸ್ತಾ ಇದ್ದಾರೆ. ಅದೇ ಅವ್ರು ಮಾಡಿಸ್ತಾ ಇರೋದು ತಮ್ಮ ಲಾಭಕ್ಕೋಸ್ಕರ. ಛಾಬ್ರಿ ಅವರೇ ಕಾಯಂ ಮುಖ್ಯಮಂತ್ರಿ ಆಗೋ ಥರ ಕಾಣ್ತಾ ಇದ್ದಾರೆ ಸರ್. ಹಾಗೇನಾದರೂ ಆದರೆ ಅವ್ರು ನಮ್ಮನ್ನೆಲ್ಲ ಫಿನಿಶ್ ಮಾಡಿಬಿಡ್ತಾರೆ ಸರ್. ನೋಡಿ, ಇಷ್ಟಕ್ಕೆಲ್ಲ ನೀವು ಗಾಬರಿ ಆಗೋ ಅವಶ್ಯಕತೆಯೇ ಇಲ್ಲ. ಛಾಬ್ರಿಯಾ ಮತ್ತು ಅವ್ರ ಕಡೆಯವರು ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಸಾವಿರಾರು ಕೋಟಿ ರೂಪಾಯಿ ಲಾಭ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ. ನಾವು ಬರೀ ಬಿಸ್ನೆಸ್ ಮನ್ಗಳಲ್ಲ, ಸಮಾಜ ಸೇವಕರು ಅಂತ ಜನಗಳಲ್ಲಿ ತೋರಿಸ್ಕೋಬೇಕು ಅಂತ ಅವ್ರಿಗೆ ಪ್ರಯತ್ನ ಅಷ್ಟೇ. ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಿರ್ಬೋದು, ಅವರು ಮಂತ್ರಿ ಆದಮೇಲೆ 16,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ಗಳನ್ನ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ತೊಗೊಂಡಿದ್ದಾರೆ. ಅದರ ವಿವರಗಳು ನನ್ನ ಹತ್ರ ಇದೆ ಇಲ್ಲಿ. ಈ ವಿಚಾರಗಳನ್ನೆಲ್ಲ ನಾವು ಚುನಾವಣೆ ಸಮಯದಲ್ಲಿ ಜನಗಳ ಹತ್ರಕ್ಕೆ ಹೋಗಿ ವಿವರವಾಗಿ ಎಲ್ಲ ತಿಳಿಸ್ಬೇಕು. ಅವ್ರಿಗೂ ಅರ್ಥ ಆಗುತ್ತೆ, ಜನರೇನು ಮೂರ್ಖರಲ್ಲ. ಸರ್, ಸತ್ಯಬಂಧ ಪತ್ರಿಕೆ ಎಡಿಟರ್ ರವಿನಾರಾಯಣ ಅವರು ಬಂದಿದ್ದಾರೆ ಸರ್, ತಮ್ಮನ್ನು ನೋಡೋದಕ್ಕೆ. ಓಕೆ, ಕಳಿಸ್ಕೊಡಿ ಅವ್ರನ್ನ. ಹಾಗೆ ಅವ್ರಿಗೆ ಟೀ ಕಳಿಸಿ ಇಲ್ಲಿಗೆ. ಓಕೆ ಸರ್, ನಾವೇನು ಬರ್ತೀವಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ರವಿನಾರಾಯಣ ಅವರು, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಹೇಗಿದ್ದೀರಿ? ಫೈನ್ ಸರ್, ಚೆನ್ನಾಗಿದ್ದೀನಿ. ಸರ್, ಬಿಂಗಾ ಸಾಹೇಬ್ರು ಜಾಮೀನು ಮೇಲೆ ಹೊರಗೆ ಬಂದಿರೋ ವಿಷಯ ತಮಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಅಫ್ಕೋರ್ಸ್, ಎಲ್ಲ ಚಾನಲಲ್ಲೂ ಇದೇ ನ್ಯೂಸು. ಆಮೇಲೆ ಛಾಬ್ರಿ ಅವ್ರ ಪ್ರೆಸ್ ಮೀಟು ನೋಡಿದೆ, ಅವ್ರು ಹೇಳಿದಾರಲ್ಲ ಈಗ ಹೇಗೂ ಬಿಂಗಾ ಅವ್ರು ಹೊರಗಡೆ ಬಂದಿದ್ದಾರೆ, ಅವ್ರನ್ನೇ ನಮ್ಮ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹೌದು ಸರ್, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಕೇಳೋಣ ಅಂತಲೇ ನಾನು ಬಂದೆ. ಸರ್, ಬಿಂಗಾ ಅವರು ಮತ್ತೆ ಮುಖ್ಯಮಂತ್ರಿ ಆಗೋದನ್ನು ತಾವು ಮತ್ತು ತಮ್ಮ ಪಕ್ಷದವರು ಒಪ್ತೀರಾ ಸರ್? ಖಂಡಿತ ಒಪ್ಪೋದಿಲ್ಲ, ಖಂಡಿತ ಒಪ್ಪೋದಿಲ್ಲ. ನಾಳೆ ಜನಹಿತ ಪಕ್ಷದವರು ಹೇಳ್ಕೋಬಹುದು, ಅದು ನಮ್ಮ ಪಕ್ಷದ ಆಂತರಿಕ ವಿಚಾರ, ನಾವೇನು ಬೇಕಾದರೂ ಮಾಡ್ಕೋತೀವಿ, ಯಾರನ್ನು ಬೇಕಾದ್ರೂ ನಾಯಕನ ಮಾಡ್ತೀವಿ ಅಂತ. ಅದೇ ಅದಷ್ಟು ಸುಲಭದ ವಿಚಾರ ಅಲ್ಲ. ಇದು ಕೇವಲ ಒಂದು ಪಕ್ಷ ಒಬ್ಬ ನಾಯಕನ ಆರಿಸೋ ವಿಚಾರ ಅಲ್ಲ, ಇದು ರಾಜ್ಯದ ಮುಖ್ಯಮಂತ್ರಿಯ ಸ್ಥಾನದ ಪ್ರಶ್ನೆ. ಆ ಸ್ಥಾನದಲ್ಲಿ ಕೂತ್ಕೊಳ್ಬೇಕಾದಂಥ ವ್ಯಕ್ತಿ ಯಾವುದೇ ಆರೋಪ ಹೊತ್ತಿರಬಾರದು. ಒಂದು ವೇಳೆ ಆರೋಪ ಇದ್ದರೂ ಆರೋಪ ಮುಕ್ತನಾಗಿ ಹೊರಕ್ಕೆ ಬಂದ ಮೇಲೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೋಬೇಕು. ಒಂದು ವೇಳೆ ಅವ್ರು ಹೇಳಿದ ರೀತಿ ಏನಾದರೂ ನಡೆದರೆ ನಮ್ಮ ಪಕ್ಷ ಖಂಡಿತ ಇದನ್ನು ತೀವ್ರವಾಗಿ ವಿರೋಧಿಸುತ್ತೆ. ನಿಮ್ಮ ಪಕ್ಷದಿಂದ ಇದ್ರ ಬಗ್ಗೆ ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಸರ್? ನಾಳೆ ನಾನೊಂದು ಪ್ರೆಸ್ ಮೀಟ್ ಕರೀತಾ ಇದ್ದೀನಿ, ತಾವು ದಯವಿಟ್ಟು ಬರಬೇಕು. ಓಹ್ ಸರ್, ಆ ಪ್ರೆಸ್ ಮೀಟಲ್ಲಿ ಈ ವಿಚಾರದ ಬಗ್ಗೆ ನಮ್ಮ ಪಕ್ಷದ ನಿಲುವು ಏನು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ತೀನಿ. ಜೊತೆಗೆ ಈ ತಿಂಗಳ ಕೊನೆಯಲ್ಲಿ ಅಧಿವೇಶನ ಸೇರ್ತಾ ಇದೆ, ಅಧಿವೇಶನದಲ್ಲಿ ಇದನ್ನು ಮುಖ್ಯವಾದ ವಿಚಾರ ಅಂತ ಪರಿಗಣಿಸಿ ನಮ್ಮ ಪಕ್ಷ ಈ ಪ್ರಶ್ನೆ ಎತ್ತಿ ಇದರ ಬಗ್ಗೆ ತೀವ್ರವಾದ ಹೋರಾಟ ನಡೆಸುತ್ತೆ. ನಾನು ತುಂಬ ಇಷ್ಟಪಟ್ಟಿರೋ ಹುಡುಗಿಯ ಹೆಸರು ನಿರ್ಮಲಾ. ನಿರ್ಮಲನ್ನೇ ನಾನು ಭಾಳ ಸಂಗಾತಿಯಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮನಸ್ಸಿನಲ್ಲಿ ಯಾವತ್ತೂ ಇದ್ದಿದ್ದು ನಿರ್ಮಲಾನೇ, ಯಾವತ್ತಿದ್ರೂ ನಾನು ಮದುವೆ ಆಗ್ತಿದ್ದಿದ್ದು ನಿರ್ಮಲನ್ನೇ. ಮೊದಲು ನಿಮ್ಮ ಅಮ್ಮನ ಕರಿಯಮ್ಮ, ಮುನಿಸ್ಕೊಂಡು ರೂಮಲ್ಲಿ ಕೂತಿದ್ದಾಳೆ. ಗಣಪತಿ ಹೋಮ ಮಾಡಿದೀವಿ ಇವತ್ತು, ಪ್ರಸಾದನ ತಗೊಂಡಿಲ್ಲ. ಮೊದಲು ಅವಳನ್ನು ಕರಿ, ಬಾ. ನಾನು ಬರ್ತೀನಿ. ಅಮ್ಮ, ಊಟಕ್ಕೆ ಬಾ. ನಂಗೆ ಊಟ ಬೇಡ.
ಯಾಕಮ್ಮ? ಊಟದ ವಿಷಯದಲ್ಲಿ ಹಠ ಮಾಡಬಾರ್ದು ಶಾರದಾ. ಮಧ್ಯಾಹ್ನ ಊಟ ಮಾಡಿಲ್ಲ ನೀನು, ನಿನಗೆ ಹಸು ತಡ್ಕೊಳಕ್ಕಾಗಲ್ಲ. ಬಾ ಊಟ ಮಾಡೋಣ ಬಾ. ಬೇಡ ಅಂತ ಹೇಳಿಲ್ವಾ ನಂಗೆ ಊಟ? ನಾ ಊಟ ಮಾಡಲಿ ಬಿಡಲಿ, ಅದನ್ನು ಕಟ್ಕೊಂಡು ಯಾರಿಗೇನಾಗಬೇಕು? ನಿಮ್ಗೆ ಹಸುವಾಗಿದ್ರೆ ನೀವು ಊಟ ಮಾಡ್ಕೊಳ್ಳಿ ಹೋಗಿ. ಹಾಗಾದ್ರೆ ನಮ್ಮ ಮಾತಿಗೆ ಬೆಲೆನೇ ಇಲ್ವಾ? ನಮ್ಮ ಮಾತಿಗೆ ನೀವುಗಳು ಬೆಲೆ ಕೊಟ್ಟಿದ್ದಿದ್ರೆ ನಿಮ್ಮ ಮಾತಿಗೆ ನಾನು ಬೆಲೆ ಕೊಡಬೇಕು ಅಂತ ನನಗೂ ಅನಿಸಿರೋದು. ಅಮ್ಮ, ನಿರ್ಮಲನ ವಿಚಾರನೇ ಮನಸ್ಸಿನಲ್ಲಿ ಇಟ್ಕೊಂಡಿದ್ಯಾ? ಅದನ್ನು ಅಲ್ಲಿಗೆ ಬಿಟ್ಬಿಡು, ಬಾ ಊಟ ಮಾಡುವಂತೆ. ಹೇಗೆ ಬಿಟ್ಬಿಡೋದು? ಅಮ್ಮ, ಈ ವಿಚಾರನ ಮಧ್ಯಾಹ್ನ ಎಲ್ಲರೂ ಮಾತಾಡಿದ್ದೀವಿ. ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಅರ್ಥ ಮಾಡ್ಕೋಮ್ಮ. ನೀವು ಯಾಕೆ ನನ್ನನ್ನು ಅರ್ಥ ಮಾಡ್ಕೋತಿಲ್ಲ? ಅವಳು ನಮ್ಮ ಜನ ಅಲ್ಲ, ನಮ್ಮ ಜನದಲ್ಲಿ ಹುಡುಗಿ ನೋಡ್ತೀನಿ ಅಂತಂದರೆ ನೀವು ಯಾಕೆ ಯಾರೂ ಕೇಳ್ತಿಲ್ಲ? ಯಾಕಮ್ಮ ನೀನು ಯಾವಾಗಲೂ ನಮ್ಮ ಜನ ನಮ್ಮ ಜನ ಅಂತಿರ್ತೀಯ? ಯಾವ ಕಾಲದಲ್ಲಿ ಬದುಕ್ತಿದ್ಯಾ ನೀನು? ನಾವೆಲ್ಲರೂ ಕುಡಿಯೋ ನೀರು ಒಂದೇ. ಇವ್ರು ನಮ್ಮ ಜನ, ಇವ್ರು ನಮ್ಮ ಜನ ಅಲ್ಲ ಅಂತ ಭೇದ ಮಾಡದೆ ಬೆಂಕಿ ನಮಗೆ ಶಾಖ ಕೊಡುತ್ತೆ. ನಾವು ಉಸಿರಾಡೋ ಗಾಳಿ ಒಂದೇ ಅಷ್ಟೇ ಯಾಕೆ? ಆ ಸೂರ್ಯನೂ ಯಾವತ್ತೂ ಭೇದ ಮಾಡೋದಿಲ್ಲ. ನೀನು ಯಾಕಮ್ಮ ಭೇದ ಮಾಡ್ತೀಯ ಇವ್ರು ನಮ್ಮ ಜನ, ಇವ್ರು ನಮ್ಮ ಜನ ಅಲ್ಲ ಅಂತ? ಶಾರದ, ಇಷ್ಟೊಂದು ಓದ್ಕೊಂಡಿದ್ಯ, ಲಾಯರ್ ಆಫೀಸಲ್ಲಿ ಕೆಲಸ ಮಾಡ್ತೀಯ, ನಾಲ್ಕು ಕಡೆ ಓಡಾಡ್ತೀಯ, ಮತ್ತು ಬಾಯಿ ತೆಗೆದ್ರೆ ನಮ್ಮ ಜನ ನಮ್ಮ ಜನ ಅಂತೀಯಲ್ಲ. ಯಾರಾದರೂ ನಮ್ಮ ಕಷ್ಟಕ್ಕೆ ಬಂದಿದ್ರ ನಮ್ಮ ಜನ ಅಂತ ಅನ್ಸ್ಕೊಂಡಿದ್ದವರು? ಅಣ್ಣಂಗೆ ಕಾಲಿನ ಸಮಸ್ಯೆ ಆದಾಗ ನಮ್ಮ ಜನ ನಮ್ಮ ಜನ ಅಂತೀಯಲ್ಲ, ಅವ್ರು ಯಾರಾದರೂ ಬಂದಿದ್ರಮ್ಮ ನಮ್ಮ ಸಹಾಯಕ್ಕೆ? ಒಬ್ಬರು ಬರಲಿಲ್ಲ, ಅವ್ರಿಗೇನೂ ವಿಷಯನೇ ಗೊತ್ತಿಲ್ಲ ಅನ್ನೋ ಹಾಗಿದ್ಬಿಟ್ರು. ಆದರೆ ನಮ್ಮ ನಿರ್ಮಲ ಹಾಗೆ ಮಾಡಲಿಲ್ಲಮ್ಮ. ಅವರಪ್ಪ ಅವಳು ಭವಿಷ್ಯಕ್ಕೆ ಅಂತ ಮಾಡಿದ್ದ ಬಾಳೆ ತೋಟನ ಮಾರಕ್ಕೆ ಸಿದ್ಧವಾಗಿದ್ಲು ಅಣ್ಣನ ಟ್ರೀಟ್ಮೆಂಟ್ಗೋಸ್ಕರ. ಅದು ನೀನು ಅಣ್ಣನಿಗೆ ಅವಳನ್ನ ಮದುವೆ ಆಗೋದು ಬೇಡ ಅಂತ ಹೇಳಿದ ಮೇಲೂ. ಹಾಗೆ ಕಷ್ಟಕಾಲಕ್ಕೆ ಆಗ್ತೀನಿ ಅಂತ ಬಂದವರು ಬೇರೆ ಜನ ಆಗಿದ್ರು, ಅವರನ್ನು ನಮ್ಮವರು ಅನ್ನೋಕ್ಕಾಗತ್ತಾ? ಹೌದು ಅಮ್ಮ, ಅಂದ್ಕೋಬೇಕು. ನಿನ್ನ ಉದ್ದೇಶ ಆಗಲಿ ನಮ್ಮ ಉದ್ದೇಶ ಆಗಲಿ ಏನು ಹೇಳು, ಅಣ್ಣ ಚೆನ್ನಾಗಿರಬೇಕು ಅಂತ ಅಲ್ವಾ? ಹೌದು. ಮತ್ತೆ ಅಣ್ಣನಿಗೆ ನಿರ್ಮಲನ ಮದುವೆ ಆದರೆ ಸಂತೋಷವಾಗಿರ್ತೀನಿ ಅಂತ ಅನಿಸಿದೆ ಅಮ್ಮ? ಆಗಲಿ ಬಿಡು, ನೀ ತೋರಿಸಿರೋ ಹುಡುಗಿನೇ ಮದುವೆ ಆಗಬೇಕು, ನಮ್ಮ ಜನದ ಹುಡುಗಿನೇ ಮದುವೆ ಆಗಬೇಕು ಅಂತ ನಾವು ಹಠ ಹಿಡಿದ್ರೆ ಅವನು ಭವಿಷ್ಯ ಹಾಳಾಗುತ್ತೆ. ಅಮ್ಮ ನೀನೇ ಯೋಚನೆ ಮಾಡು, ನೀನೇ ಮುಂದಿಂತು ನಮ್ಮ ಜನದ ಹುಡುಗಿ ಅಂತ ಇಬ್ಬರು ಹುಡುಗಿರನ್ನ ಸೆಲೆಕ್ಟ್ ಮಾಡಿದ್ದೆ. ಸುಹಾಸಿನಿ ಅವಳೇನು ಮಾಡಿದ್ಲು? ಸಂತೋಷವಾಗಿ ಅಣ್ಣನ ಜೊತೆ ಮದುವೆ ಆಗಕ್ಕೆ ಒಪ್ಕೊಂಡಿದ್ಲು. ಆದರೆ ಯಾವಾಗ ಅಣ್ಣನ ಕಾಲಿಗೆ ಗುಂಡೇಟ್ ತಗಲಿ ಕಾಲು ಪ್ರಾಬ್ಲಮ್ ಆಯಿತು, ತಕ್ಷಣ ನಂಗೆ ಮದುವೆ ಬೇಡ ಅಂತ ಹೇಳಿಬಿಟ್ಲು. ಇನ್ನು ನೆಕ್ಸ್ಟು ನಿನ್ನ ಕಸಿನ್ ಮಗಳು ಸ್ವಾತಿ, ಅವಳೇನು ಮಾಡಿದ್ಲಮ್ಮ? ಅವ್ರ ತಂದೆ ತಾಯಿ ಬಲವಂತಕ್ಕೆ ಮದುವೆಗೆ ಒಪ್ಕೊಂಡಿದ್ಲು. ಆದರೆ ಯಾವಾಗ ಅಣ್ಣ ವಾಕರ್ ಇಟ್ಕೊಂಡು ಓಡಾಡೋದು ನೋಡಿದ್ಲೋ ಅವಳಿಗೆ ಅಣ್ಣನ ಮದುವೆ ಆಗಕ್ಕೆ ಇಷ್ಟ ಆಗಲಿಲ್ಲ, ಮದುವೆ ಆಗಲ್ಲ ಅಂತ ಹೇಳಿಬಿಟ್ಲು. ನೋಡಮ್ಮ, ಅಣ್ಣನ ಮದುವೆ ಆಗಕ್ಕೆ ಬಂದವರು ಯಾರು ಅವನನ್ನಾಗಲಿ ಅವನ ವ್ಯಕ್ತಿತ್ವನಾಗಲಿ ಇಷ್ಟಪಟ್ಟು ಮದುವೆ ಆಗಕ್ಕೆ ಬರಲಿಲ್ಲ, ಅವನಿಗೆ ಒಳ್ಳೆ ಕೆಲಸ ಇದೆ ಅನ್ನೋ ಕಾರಣಕ್ಕೆ ಮದುವೆ ಆಗೋಕ್ಕೆ ಒಪ್ಕೊಂಡ್ರು. ಅಣ್ಣನ ವ್ಯಕ್ತಿತ್ವ, ಅಣ್ಣನ ಗುಣ ನೋಡಿ ಯಾರಾದರೂ ಮದುವೆ ಆಗಕ್ಕೆ ಒಪ್ಕೊಂಡಿದ್ರೆ ಅದು ನಮ್ಮ ನಿರ್ಮಲ ಮಾತ್ರ. ಅವಳಿಗೂ ಎಷ್ಟೊಂದು ಸಂಬಂಧಗಳು ಬಂದಿತ್ತು, ಲಕ್ಷಾಧೀಶ್ವರು ಕೋಟ್ಯಾಧೀಶ್ವರು, ಆದರೆ ಅವಳು ಮದುವೆ ಆಗಕ್ಕೆ ಒಪ್ಕೊಳ್ಳಿಲ್ಲ. ಯಾಕೆಂದರೆ ಅವಳು ಅಣ್ಣನ ಪ್ರೀತಿಸ್ತಿದ್ಲು. ನೋಡಮ್ಮ, ಅಣ್ಣ ಏನಾದರೂ ನಿರ್ಮಲನ ಮದುವೆ ಆದರೆ ನಿನಗೂ ಒಳ್ಳೆ ಸೊಸೆ ಸಿಗ್ತಾಳಮ್ಮ, ಅಣ್ಣನೂ ಸಂತೋಷವಾಗಿರ್ತಾನೆ. ಪ್ಲೀಸ್ ಅಮ್ಮ, ಈ ಮದುವೆಗೆ ಒಪ್ಕೋ. ಅಮ್ಮ ನಿವೇದಿತ, ಒಂದು ನಿಮಿಷ. ಅಮ್ಮಂಗೆ ಇನ್ನೂ ಬಲವಂತ ಮಾಡೋದು ಬೇಡ. ಅಮ್ಮ, ನಾನು ಈಗಲೂ ನಿರ್ಮಲನ್ನ ಮದುವೆ ಮಾಡ್ಕೊಳ್ಳೋದು ನಿನಗಿಷ್ಟ ಇಲ್ಲ ಅನ್ನೋದಾದರೆ ಬೇಡ.
ನಾನು ನಿರ್ಮಲನ್ನು ಮದುವೆ ಮಾಡ್ಕೊಳ್ಳಲ್ಲ. ನೀನು ಯಾವ ಹುಡುಗಿನ ತೋರಿಸ್ತೀಯೋ ಆ ಹುಡುಗಿನೇ ಮದುವೆ ಮಾಡ್ಕೋತೀನಿ. ಆದರೆ ನಾನು ಯಾವತ್ತೂ ಆ ಹುಡುಗಿನ ಕಣ್ಣೆತ್ತು ನೋಡಲ್ಲ. ನಿಂತ್ಕೊಳ್ಳೋ, ನನ್ನ ಸಂತೋಷಕ್ಕೋಸ್ಕರ ನಿನ್ನ ಜೀವನ ಹಾಳು ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ ಕಣೋ. ನಾನು ನಿಮ್ಮಮ್ಮ ಕಣೋ, ನಿನ್ನ ಶತ್ರು ಅಲ್ಲ. ನನ್ನ ಬಲವಂತಕ್ಕೋಸ್ಕರ ನೀ ಯಾವುದೋ ಹುಡುಗಿನ ಮದುವೆ ಮಾಡಿಕೊಂಡು ಅವಳನ್ನ ಕಣ್ಣೆತ್ತು ನೋಡದೆ ಇರೋ ಅಷ್ಟು ನಿರ್ಮಲ ನೀನು ಇಷ್ಟಪಡ್ತಿದ್ಯಾ ಅಂತ ನನಗೇನು ಗೊತ್ತಿತ್ತು? ನನಗೆ ನಿನ್ನ ಸಂತೋಷ ಮುಖ್ಯ. ನಿನಗಿಷ್ಟ ಬಂದ ಹಾಗೆ ಮಾಡು. ಅಮ್ಮ, ಅಂದರೆ ಅಣ್ಣ ನಿರ್ಮಲನ ಮದುವೆ ಆಗೋಕ್ಕೆ ನೀ ಒಪ್ಕೊಂಡಿದ್ಯಾ? ಹ್ಞೂ ಕಣೆ, ಅದನ್ನ ಬೇರೆ ಬಾಯಿ ಬಿಟ್ಟು ಹೇಳಬೇಕಾ? ಈಗಲಾದರೂ ನಗೋ ಮಾರಾಯ, ಯಾಕೆ ಹರಳೆಣ್ಣೆ ಕುಡ್ದಾಗ ಮಕ ಮಾಡ್ಕೊಂಡಿದ್ಯಾ?